ಹಾಯ್ ಫ್ರೆಂಡ್ಸ್ ನಾನು ರೂಪ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆಲ್ರೆಡಿ ಈಗ ಸಿಕ್ಸ್ತ್ ಕ್ಲಾಸ್ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಎಲ್ರಿಗೂ ಗೊತ್ತಿದೆ ಅದರಲ್ಲಿ ಈಗ ಆಲ್ರೆಡಿ ಕಾಂಪೋನೆಂಟ್ಸು ಮತ್ತು ಬ್ಯಾಲೆನ್ಸ್ಡ್ ಡಯೆಟ್ ಆಗಿರ್ಬೋದು ಅದೇ ರೀತಿಯಾಗಿ ಮಿಕ್ಸ್ಚರ್ಸ್ ಓಕೆ ಮಿಶ್ರಣಗಳನ್ನು ಯಾವ ಯಾವ ಡಿಫ್ರೆಂಟ್ ಮೆಥಡಾಲಜೀಸಿಂದ ನಾವು ಸಪ್ರೇಟ್ ಮಾಡ್ಬೋದು ಅನ್ನೋದನ್ನು ಕೂಡ ಕಲ್ತಾಗಿದೆ ಸೊ ಅನದರ್ ಥಿಂಗ್ ಈಸ್ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಬದಲಾವಣೆಗಳಾಗತ್ತೆ ಐದರ್ ಇಟ್ ಮೇ ಬಿ ಫಿಸಿಕಲ್ ಚೇಂಜ್ ಆರ್ ಇಟ್ ಮೇ ಬಿ ಕೆಮಿಕಲ್ ಚೇಂಜ್ ಅಂತ ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೀಲ್ ದಟ್ ದಟ್ ಮೀನ್ಸ್ ಫಿಸಿಕಲ್ ಅಪಿಯರೆನ್ಸ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಸೊ ಎಷ್ಟು ಹೈಟ್ ಇದ್ದಾರೆ ಆ ಹುಡುಗ ಅಥವಾ ಈ ಹುಡುಗಿ ಎಷ್ಟು ಕುಳ್ಳುಕಿದ್ದಾರೆ ಅಥ್ವಾ ದಪ್ಪ ಇದ್ದಾರೆ ತೆಳ್ಳಗಿದ್ದಾರೆ ಶೇಪ್ ಸೈಜ್ ಎಲ್ಲ ಪ್ಯಾರಾಮೀಟರ್ಸನ್ನು ಯೂಸ್ ಮಾಡಿ ನಾವೇನು ಔಟರ್ ಅಪಿಯರೆನ್ಸ್ ಅಂತ ಹೇಳಿ ಕರಿತೀವಿ ಅದಕ್ಕೆಲ್ಲ ಫಿಸಿಕಲ್ ಚೇಂಜ್ ಅಂತೀವಿ ಬಟ್ ಇನ್ ಅವರ್ ಸೈನ್ಸ್ ಸ್ವಲ್ಪ ಡೆಪ್ತಾಗಿ ತಿಳ್ಕೊಬೇಕಾಗತ್ತೆ ಸೊ ನೆಕ್ಸ್ಟ್ ಇಯರ್ ಇದೆ ಯಾವುದು ಅಂತ ಹೇಳಿದ್ರೆ ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜ್ ಅಂತಲೇ ಇದೆ ಇನ್ ಎ ಪ್ರೊಸೆಸ್ ಇನ್ ಒನ್ ಬ್ಯೂಟಿಫುಲ್ ಪ್ರೊಸೆಸ್ ದೆರ್ ಈಸ್ ಎ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸಸ್ ಎನಿ ಸಬ್ಸ್ಟೆನ್ಸ್ ದಟ್ ಚೇಂಜ್ ವಿ ಕಾಲ್ ಇಟ್ ಹ್ಯಾಸ್ ಕೆಮಿಕಲ್ ಚೇಂಜ್ ಇನ್ ದ ಪ್ರೋಸಸ್ ಏನೇ ನೈಸ್ ಪ್ರೋಸೆಸ್ ದೆರ್ ಈಸ್ ನೋ ಫಾರ್ಮೇಷನ್ ಆಫ್ ಎನಿಥಿಂಗ್ ಆರ್ ಎನಿ ನ್ಯೂ ಸಬ್ಸ್ಟೆನ್ಸ್ ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ಫಿಸಿಕಲ್ ಚೇಂಜ್ ಭೌತಿಕ ಬದಲಾವಣೆ ಭೌತ ಬದಲಾವಣೆ ಹಾಗೆ ರಾಸಾಯನಿಕ ಬದಲಾವಣೆ ಅಂಥೇಳಿ ಯಾವ ಒಂದು ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗತ್ತೆ ಅದಕ್ಕೆ ನಾವು ರಾಸಾಯನಿಕ ಬದಲಾವಣೆ ಅಂತೀವಿ ಅದೇ ರೀತಿಯಾಗಿ ಯಾವ ಒಂದು ಕ್ರಿಯೆಯಲ್ಲಿ ಯಾವ ಒಂದು ಪ್ರೊಸೆಸಲ್ಲಿ ನೀವು ಸಬ್ಸ್ಟೆನ್ಸ್ ಬರೋಲ್ಲ ಅಥವಾ ಹೊಸ ವಸ್ತು ಉತ್ಪತ್ತಿ ಆಗಲ್ಲ ಸೊ ಅದಕ್ಕೇನಂತ ಕರಿತೀವಿ ಭೌತಿಕ ಬದಲಾವಣೆ ಅಂತ ಹೇಳಿ ನಾವು ಕರಿತೀವಿ ಓಕೆ ಯಾಕೆ ಇಷ್ಟೆಲ್ಲ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ವಾಟ್ ಈಸ್ ಚೇಂಜ್ ಎಕ್ಸಾಕ್ಟ್ಲಿ ಓಕೆ ನಾವು ಏನಕ್ಕೆ ಚೇಂಜ್ ಅಂತ ಹೇಳಿ ಕರಿತೀವಿ ಚೇಂಜ್ ಆಗಿದೆ ಅನ್ನೋದಕ್ಕೆ ಏನೆಲ್ಲ ಪ್ಯಾರಾಮೀಟರ್ಸನ್ನು ಯೂಸ್ ಮಾಡಿ ನಾವು ಇಲ್ಲಿ ಏನೋ ಒಂದು ಚೇಂಜ್ ಆಗಿದೆ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಇನ್ ಡೀಟೇಲಾಗಿ ಕಲಿತಾ ಹೋಗ್ತೀವಿ ಓಕೆ ಆರೋಗ್ಯದಲ್ಲಿ ಬದಲಾವಣೆ ಆಗೋದು ಭೌತಿಕವಾಗಿ ಬದಲಾವಣೆ ಆಗಿ ಆಗೋದು ಏನಾದರೂ ರಿಲೇಶನ್ಶಿಪ್ ಇದೆಯಾ ಅಥವಾ ಯಾವುದೋ ಒಂದು ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗೋದು ಸ್ಟೇಟ್ಸ್ ಆಫ್ ಮ್ಯಾಟರ್ ಕ್ಯಾರೆಕ್ಟರ್ಸ್ಟಿಕ್ಸ್ ಅಂತೆಲ್ಲ ಕರಿತೀವಿ ಸೊ ಇಷ್ಟೆಲ್ಲ ಬದಲಾವಣೆಗಳನ್ನು ಏನು ಮಾಡೋದು ಅಂತ ಹೇಳಿದ್ರೆ ಯಾವುದೋ ಒಂದು ಪ್ಯಾರಾಮೀಟರ್ಸಿಂದ ನಾವಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅದರಲ್ಲಿ ಗಾತ್ರದಲ್ಲಿ ಬದಲಾವಣೆ ಆಗಿದೆಯಾ ಅಥವಾ ಆಕಾರದಲ್ಲಿ ಶೇಪ್ ರಚನೆ ಅಥವಾ ರೂಪದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಎಲ್ಲ ಪ್ಯಾರಾಮೀಟರ್ಸನ್ನು ಇಟ್ಕೊಂಡು ನಾವಲ್ಲಿ ಬದಲಾವಣೆ ಸಾಧ್ಯ ಇದೆಯಾ ಈ ಇಲ್ಲಿ ಅನ್ನೋದನ್ನು ನೋಡ್ಬೋದು ಇವತ್ತಿನ ಕ್ಲಾಸಲ್ಲಿ ನಾವು ಚೇಂಜಸ್ ಅರೌಂಡ್ ಆಸ್ ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳು ಅನ್ನೋ ಒಂದು ಚಾಪ್ಟರಲ್ಲಿ ಈ ಎಲ್ಲ ಲಕ್ಷಣಗಳನ್ನು ಈ ಎಲ್ಲ ಗಾತ್ರ ಗಾತ್ರ ಆಕಾರ ರಚನೆ ರೂಪ ಎಲ್ಲಾದ್ರೂ ಬಗ್ಗೆ ತಿಳಿತಾ ಹೋಗೋಣ ಇನ್ ಯುವರ್ ಸಿಕ್ಸ್ತ್ ಚಾಪ್ಟರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿನ ಆರನೇ ಚಾಪ್ಟರ್ ಓಕೆ ಬೀಯಿಂಗ್ ಎ ಕಾಂಪಿಟೇಟರ್ ನಮಗೆ ಗೊತ್ತಿರುತ್ತೆ ಎಷ್ಟು ಲೆಸನ್ನ ಓದ್ತೀವಿ ಒಂದು ಸಲ ಅದಾದಮೇಲೆ ಪಾಯಿಂಟ್ಸ್ ಮಾಡ್ಕೊಂಡು ಹೋಗ್ತೀವಿ ಸೊ ಈ ಒಂದು ಲೆಸನನ್ನು ನಾವು ಸ್ಟಾರ್ಟ್ ಮಾಡೋಕ್ಕೆ ಬಿಫೋರ್ ಯಾರಿಗೂ ನಮ್ಮ ಚಾನಲ್ ಅಂದರೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಇನ್ನೇ ತಡ ನಮ್ಮ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಬದಲಾವಣೆ ಮಾಡುವ ಯಾಂತ್ರಿಕ ಶಕ್ತಿಯನ್ನು ತಕ್ಷಣ ನೀವು ಪಡೆದರೆ ಎಂತಹ ಖುಷಿಯನ್ನು ಅನುಭವಿಸಿವಿರಿ ಯಾವೆಲ್ಲ ವಸ್ತುಗಳು ಬದಲಾವಣೆ ಆಗೋದಕ್ಕೆ ಇಚ್ಛೆ ಪಡ್ತೀರಾ ಓಕೆ ಈಗ ನಾವು ನೋಡ್ತಾ ಇದ್ದೀವಿ ಫಸ್ಟ್ ಒನ್ ಈಸ್ ಒನ್ ಟೆಂಪಲ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಓಕೆ ಒಂದು ಇಂಡಸ್ಟ್ರಿಯಲ್ಲು ನೆಕ್ಸ್ಟು ಹ್ಯೂಮನ್ ಬಾಡಿ ಓಕೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೆ ಗಿಣಿ ಪ್ಯಾರೋಟ್ ಥರ ಮೂಗಿರಬೇಕು ಸೊ ಸಮ್ ಆಫ್ ದಿ ಸೀಡ್ಸ್ ಅಂತ ಹೇಳಿ ಕರಿತೀವಿ ಇವಾಗ ಸಮ್ ಸಾಂಗ್ಸಲ್ಲೆಲ್ಲ ಹೇಳ್ತಾ ಇರ್ತಾರೆ ದಾಳಿಂಬೆ ಕಾಲ್ ಥರ ಏನಿರಬೇಕು ಹಲ್ಲುಗಳಿರಬೇಕು ಅದೆಲ್ಲ ಮಾತಾಡ್ತಾ ಇರ್ತವೆ ಮಾತಾಡ್ತಾ ಇರ್ತೀವಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಮ್ಮ ಬಳಿ ಇರ್ತಕ್ಕಂತಹ ಪೆನ್ ಆರ್ ಪೆನ್ಸಿಲ್ ಯಾವುದಾದ್ರು ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಸಮ್ ಚೇಂಜಸನ್ನು ಅದು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಓಕೆ ಒಂದು ಪೆನ್ನಿನ ಲಿಡ್ ಇದೆ ಅಂತ ಹೇಳಿದ್ರೆ ಒಂದು ನಿಬ್ಬನ್ನ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಒಂದು ಪೆನ್ಸಿಲನ್ನು ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಅದ್ರ ಮೇಲೆ ಇನ್ಸಿಲನ್ನು ಬರ್ಕೊಂಡು ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಅದ್ರ ಮೇಲೆ ಅದನ್ನು ಔಟ್ ಮಾಡಿ ಅದ್ರ ಮೇಲೆ ಒಳಗಡೆ ನೇಮನ್ನು ಇದು ಮಾಡೋದಾಗಿರ್ಬೋದು ಡ್ರಾ ಮಾಡೋದಾಗಿರ್ಬೋದು ಸಮ್ ಚೇಂಜಸ್ ವಿ ನೀಡ್ ಅಂತ ಅನಿಸುತ್ತೆ ಸೊ ದ ನೆಕ್ಸ್ಟ್ ಒನ್ ಈಸ್ ಸಮ್ ಪರ್ಸನ್ಸ್ ಯಾವಾಗ್ಲೂ ರೆಸ್ಟ್ ಮಾಡೋದಾಗಿರ್ಬೋದು ಅದಾದಮೇಲೆ ನಾವು ಸಲ ಅಂದರೆ ನಮ್ಮ ಡ್ರೀಮ್ ಇರತ್ತೆ ಓಕೆ ನಾವೇನೋ ಒಂದು ಮೂವಿ ನೋಡ್ತಾ ಇದ್ವಿ ಒಂದು ಪಿಕ್ಚರೈಸೇಷನ್ ಏನಾಗುತ್ತೆ ನಮ್ಮ ತಲೆಯಲ್ಲಿ ಬಂದು ಕೂತ್ಬಿಟ್ಟಿರುತ್ತೆ ನಾವೆಲ್ಲ ಗರ್ಲ್ಸ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾರೋ ಒಬ್ಬ ಹೀರೋಯಿನ್ ಬಂದಿದ್ದಾಳೆ ಅಂತ ಹೇಳಿದ್ರೆ ಹೇರ್ ಸ್ಟೈಲ್ ಡ್ರೆಸ್ ಕೋಡ್ ಎಲ್ಲದನ್ನು ಅಬ್ಸರ್ವ್ ಮಾಡ್ತೀವಿ ಇಯರಿಂಗ್ಸ್ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನೆಕ್ಸ್ಟು ಬಾಯ್ಸ್ ಆದರೆ ಏನು ಮಾಡ್ತಾರೆ ಹೀರೋ ಅವರಲ್ಲಿ ಹೀರೋ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಇವರೇ ಹೀರೋ ಆಗಿಬಿಟ್ಟಿರ್ತಾರೆ ಕ್ಯಾರೆಕ್ಟ್ರೈಸೇಷನ್ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಿರ್ತೀವಿ ಅಥವಾ ನಮಗೇನೋ ಯಾರೋ ಹೀರೋ ಇಷ್ಟ ಆಗಿದ್ದಾರೆ ಅದೆಲ್ಲ ಡ್ರೀಮ್ ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ಏನು ಮಾಡ್ತಾ ಇರ್ತೀವಿ ಮೂವಿಯನ್ನು ಎಂಜಾಯ್ ಮಾಡ್ತೀವಿ ಸೀರಿಯಲ್ನ ಎಂಜಾಯ್ ಮಾಡ್ತೀವಿ ಅದರ್ವೈಸ್ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲದನ್ನು ಎಂಜಾಯ್ ಮಾಡ್ತಾ ಇರ್ತೀವಿ ಹ್ಯಾಸ್ ಇಟ್ ಈಸ್ ನಾವು ವಾಟ್ ಎಕ್ಸಾಕ್ಟ್ಲಿ ನಾನು ರಾಜ ಆಗಿದ್ರೆ ಚೆನ್ನಾಗಿರೋದು ಒಂದು ಇಂಟೆನ್ಸಿಟಿ ಬಿಲ್ಡ್ ಮಾಡಿದರೆ ಚೆನ್ನಾಗಿರೋದು ಮೂಗು ಉದ್ದ ಇದ್ದರೆ ಇನ್ನೂ ಚೆನ್ನಾಗಿರೋದು ಸ್ಮೆಲ್ಲನ್ನು ಈಸಿಯಾಗಿ ನಾವು ಗ್ರಾಸ್ ಮಾಡ್ಬೋದಿತ್ತು ಯಾವಾಗಲೂ ಆರಾಮಾಗಿ ರೆಸ್ಟ್ ಮಾಡಿಕೊಂಡೇ ಇರೋದು ಅಥವಾ ನನ್ನ ಪೆನ್ ಅಥವಾ ಪೆನ್ಸಿಲ್ಲು ಫುಲ್ಲು ರಾಯಲ್ ಆಗಿ ಫುಲ್ ಸಖತ್ತಾಗಿರೋ ಇರಬೇಕು ಜಸ್ಟ್ ಡೇ ಡ್ರೀಮಿಂಗ್ ಥರ ಜಸ್ಟ್ ಇಮ್ಯಾಜಿನ್ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ಒಂದು ಕಡೆ ಹೇಳ್ತಾ ಹೋಗ್ತಾರೆ ನೀನು ಕನಸನ್ನು ಕಾಣಬೇಕು ಕನಸು ಏನಾಗಿರಬೇಕು ದೊಡ್ಡದಾಗಿ ಇರಬೇಕು ಅಂತ ನೆಕ್ಸ್ಟ್ ಅದನ್ನು ಏನು ಮಾಡ್ತೀವಿ ಅಚೀವ್ ಮಾಡ್ತಾ ಹೋಗ್ತೀವಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಸೊ ಇದು ಕೂಡ ಆಗಿರ್ಬೋದು ಸೊ ಏನು ನನ್ನಲ್ಲಿ ನಾನು ಏನನ್ನ ಚೇಂಜಸ್ ಮಾಡ್ಕೋಬೇಕು ಯಾವುದನ್ನು ಬದಲಾವಣೆ ಮಾಡ್ಕೋಬೇಕು ಸೊ ಇವಾಗ ಒನ್ ಪರ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಇದೆ ಅಂತ ಹೇಳಿದ್ರೆ ನಾನು ಎಷ್ಟು ಅವರ್ ರೈಟಿಂಗ್ ರಿಟರ್ನ್ ಪಾರ್ಟನ್ನು ಮುಗಿಸ್ಬೇಕು ಎಷ್ಟು ಗಂಟೆಯಲ್ಲಿ ಓದಿ ಮುಗಿಸ್ಬೇಕು ಹ್ಯಾಸ್ ಇಟ್ ಈಸ್ ನಾವು ಹೆಂಗೆ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ನೆಕ್ಸ್ಟ್ ಅವರ್ ಡೇ ಬಿಗಿನ್ಸ್ ವಿತ್ ಯೋಗ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತೆಲ್ಲ ಹೇಳ್ತಾ ಇರ್ತೀವಿ ಸೊ ಸಮ್ ಆಫ್ ದಿ ಯೋಗಿಕ್ ಎಕ್ಸೈಸನ್ನು ಮಾಡೋದ್ರಿಂದ ಆಗಿರ್ಬೋದು ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕ್ವಶನ್ ಮಾರ್ಕನ್ನು ನಮಗೆ ನಾವು ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡಿಕೊಂಡಾಗ ಏನೆಲ್ಲ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತೀವಿ ಐದರ್ ಇಟ್ ಮೇ ಬಿ ಎ ಫಿಸಿಕಲ್ ಚೇಂಜ್ ಆರ್ ಇಟ್ ಮೇ ಬಿ ಎ ಕೆಮಿಕಲ್ ಚೇಂಜ್ ಅಂತೆಲ್ಲ ಹೇಳ್ತಾ ಇರ್ತೀವಿ ದಟ್ ಮೀನ್ಸ್ ನಮ್ಮ ಹೆಲ್ತ್ ಚೆನ್ನಾಗಿದೆ ಹೆಲ್ತ್ ಈಸ್ ವೆಲ್ತ್ ಅಂತೀವಿ ಸೊ ಸಮ್ ಆಫ್ ದಿ ಪ್ರೋವರ್ ಲೈಕ್ ಇವಾಗ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಓಕೆ ನಾವು ಫಿಸಿಕಲಿ ಹೆಲ್ದಿಯಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಡೇ ಏನಾಗುತ್ತೆ ಖುಷಿ ಖುಷಿಯಾಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ನೈಟ್ ನಾವು ರೆಸ್ಟ್ ಮಾಡೋವರೆಗೂ ನಾನು ಏನೆಲ್ಲ ಬದಲಾವಣೆಗಳನ್ನು ನಮ್ಮಲ್ಲಿ ನಾವು ಮಾಡ್ಕೋಬೇಕು ಅನ್ನೋದು ಫಸ್ಟು ಆಗತ್ತೆ ಸೊ ಇದನ್ನು ಇಷ್ಟನ್ನು ಒಬ್ಬ ಸ್ಟೂಡೆಂಟನ್ನು ಕರೆದು ಡೆಮಾನ್ಸ್ಟ್ರೇಟ್ ಥರ ಮಾಡಿದ್ರೆ ದಟ್ ಮೀನ್ಸ್ ಏನೆಲ್ಲ ಮಾಡಿ ಇವತ್ತು ಏನೆಲ್ಲ ಆ್ಯಕ್ಟಿವಿಟಿ ಮಾಡಿದೆ ಅಥವಾ ಈ ಒಂದು ವೀಕ್ ಟೈಮ್ ಕೊಡಬೇಕು ಸೊ ಅದನ್ನು ಒಂದು ಹೋಮ್ ವರ್ಕ್ ಹೋಮ್ ಅಸೈನ್ಮೆಂಟ್ ಥರ ನಾವಿಲ್ಲಿ ಮಾಡಿಸ್ಬೋದು ಆ್ಯಕ್ಟಿವಿಟಿನ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ದಟ್ ಮೀನ್ಸ್ ಚೇಂಜಸ್ ಅರೌಂಡರ್ಸ್ ನಮ್ಮ ಸುತ್ತಮುತ್ತಲು ಏನು ಬದಲಾವಣೆ ಆಗ್ತಾ ಇದೆ ಸೊ ಇವಾಗ ನೋಡ್ತಾ ಇದ್ದೀವಿ ನಾವು ಡ್ಯೂ ಟು ದ ಕ್ಲೈಮೆಟಿಕ್ ಚೇಂಜಸ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈವನ್ ಸ್ಮಾಲ್ ಬೇಬಿಯಿಂದ ಹಿಡಿದು ಏಜ್ ಆದೋರ್ಗು ಕೂಡ ಹೆಲ್ತ್ ಇಶ್ಯೂಸ್ ತುಂಬಾ ಇದೆ ವೆದರ್ ಕ್ಲೈಮೇಟ್ ವಿಂಡ್ ಸ್ಟಾರ್ಮ್ಸ್ ಅಂತ ಹೇಳಿ ಒಂದು ಲೆಸನ್ ಇದೆ ನೆಕ್ಸ್ಟ್ ಇಯರಲ್ಲಿ ಸೊ ಅದರಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೆವೆಂತ್ ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಸೊ ಏನು ಹಾಗಿದ್ರೆ ವೆದರ್ ಚೇಂಜ್ ಆಗ್ತಿದೆಯಾ ಕ್ಲೈಮೇಟ್ ಚೇಂಜ್ ಆಗ್ತಿದೆಯಾ ವಾಟ್ ಆರ್ ದ ಚೇಂಜಸ್ ಸೊ ಅದೆಲ್ಲ ಏನಾಗುತ್ತೆ ಕೆಮಿಸ್ಟ್ರಿ ಪಾರ್ಟಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ಒನ್ ಈಸ್ ಒನ್ ಆಫ್ ದ ನೈಸ್ ಎಕ್ಸಾಂಪಲ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಬಲೂನ್ ಇದೆ ಆ ಒಂದು ಬಲೂನನ್ನು ಸ್ಟೂಡೆಂಟ್ ಕೈಲೇ ಕೊಡ್ಬೋದು ಅಥವಾ ಇದನ್ನ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲಿ ಕೂಡ ಮಾಡಿಸ್ಬೋದು ಸೊ ಅದನ್ನು ಅವರಿಗೆ ಊದ ಕೇಳಿದಾಗ ಏರ್ ಫಿಲ್ ಅಪ್ ಫಿಲ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಬಲೂನ್ ಶೇಪ್ ಚೇಂಜ್ ಆಗ್ತಾ ಬರುತ್ತೆ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಚೇಂಜಸ್ ಸೊ ನೆಕ್ಸ್ಟ್ ಒನ್ ಒಂದು ಪೇಪರ್ ಶೀಟನ್ನು ಸ್ಟೂಡೆಂಟ್ಗಲ್ಲಿ ಕೊಡೋದು ಓಕೆ ಯಾರಿಗೋ ಒಂದಿಬ್ಬರಿಗೆ ಬಲೂನ್ ಕೊಟ್ಟರೆ ನೆಕ್ಸ್ಟ್ ಒಂದು ಪೇಪರ್ ಶೀಟನ್ನು ಕೊಡೋದು ಡಿಫ್ರೆಂಟ್ ಶೇಪ್ಸನ್ನು ಮಾಡೋಕ್ಕೆ ಹೇಳೋದಾಗಿರ್ಬೋದು ಸೊ ಅದರಲ್ಲಿ ಏನು ಮಾಡ್ತಾರೆ ಅವರು ಒಂದು ಏರೋಪ್ಲೇನ್ ಮಾಡ್ತಾರೆ ಇನ್ನೊಂದೇನೋ ಹೊಸ ಡಿಸೈನ್ ಮಾಡ್ತಾರೆ ಕ್ರ್ಯಾಡಲ್ ಶೇಪ್ ಮಾಡ್ತಾರೆ ಅಥವಾ ಸಮಾಪ್ತಿ ಸ್ಟೂಡೆಂಟ್ಸ್ ಏನು ಮಾಡ್ಬೋದು ಅದಷ್ಟು ಫೋಲ್ಡ್ ಮಾಡಿಕೊಂಡು ಅದನ್ನು ಬಾಲ್ ಥರ ಆಟ ಆಡ್ಬೋದು ಸೊ ಅದನ್ನು ಕೊಟ್ಟಾಗ ಏನೆಲ್ಲ ಬದಲಾವಣೆಗಳಾಗತ್ತೆ ಏನೆಲ್ಲ ಚೇಂಜಸ್ ಆಯಿತು ಫಸ್ಟು ಇದರ ಲೆಂತ್ ಎಷ್ಟಿತ್ತು ನೆಕ್ಸ್ಟು ನೀನು ಡಿಫ್ರೆಂಟ್ ಶೇಪ್ ಮಾಡಿದಾಗ ಆ ಶೇಪ್ ಸೈಜ್ ಎಷ್ಟಿದೆ ಅನ್ನೋದನ್ನು ಕೂಡ ಅಲ್ಲಿ ನಾವು ಮೆಸರ್ ಮಾಡ್ಬೋದು ಸೊ ದ ನೆಕ್ಸ್ಟ್ ಒನ್ ಈಸ್ ಒಂದು ಹಿಟ್ಟನ್ನು ತಯಾರು ಮಾಡಿದ್ದೀವಿ ನಾವು ಓಕೆ ಒಂದು ಫ್ಲೋರನ್ನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ರೊಟ್ಟಿ ಮಾಡೋದಾಗಿರ್ಬೋದು ಅಥವಾ ಚಪಾತಿಯನ್ನು ಮಾಡೋದಾಗಿರ್ಬೋದು ಒಂದು ರೋಲ್ ಇರುತ್ತೆ ಆ ರೋಲನ್ನು ಏನು ಮಾಡೋದು ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋ ಶೇಪಿಗೆ ಅದನ್ನು ಚೇಂಜ್ ಮಾಡೋದು ಸೊ ಅದರ ಒಂದು ಶೇಪಲ್ಲಿ ಏನಾಗಿದೆ ಚೇಂಜಸ್ ಆಗಿದೆ ಸೊ ಈ ಎಲ್ಲ ಒಂದು ಬದಲಾವಣೆಗಳನ್ನು ನಾವು ನೋಡಿದಾಗ ಈಸ್ ಇಟ್ ಈಸ್ ರಿವರ್ಸಿಬಲ್ ಆರ್ ಇರಿವರ್ಸಿಬಲ್ ಎಸ್ ಎಕ್ಸಾಕ್ಟ್ಲಿ ಇಟ್ಸ್ ರಿವರ್ಸಿಬಲ್ ಪುನರಾವರ್ತನೆ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾವು ರೊಟ್ಟಿಯನ್ನು ಚಪಾತಿಯನ್ನು ಏನು ಮಾಡಿದ್ದೀವಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀವಿ ಸೊ ನೆಕ್ಸ್ಟು ಅದನ್ನು ಮತ್ತೆ ಗೈನ್ ಈ ಥರ ಉಂಡೆ ಮಾಡ್ಬೋದು ಮಾಡ್ಬೋದು ನೆಕ್ಸ್ಟ್ ಬಲೂನಿಂದ ಏರನ್ನು ಔಟ್ ಮಾಡಿದ್ರೆ ಏರ್ನ ಔಟ್ ಮಾಡಿದ್ರೆ ಎಗೇನ್ ಆದರೂ ಸ್ಮಾಲ್ ಶೇಪಿಗೆ ಚೇಂಜ್ ಆಗುತ್ತೆ ಈಸ್ ದೀಸ್ ಚೇಂಜಸ್ ಆರ್ ರಿವರ್ಸಿಬಲ್ ಆಫ್ಕೋರ್ಸ್ ಈ ಎಲ್ಲ ಚೇಂಜ್ಗಳನ್ನು ಏನು ಮಾಡ್ಬೋದು ನಾವು ಬದಲಾವಣೆ ಮಾಡ್ಬೋದು ಸೊ ಹಿಟ್ಟು ಫ್ಲೋರ್ ಆಗಿರ್ಬೋದು ಅಥವಾ ಕಾಗದದ ಚೂರಾಗಿರ್ಬೋದು ಪೇಪರ್ ಆಗಿರ್ಬೋದು ಅದನ್ನು ಉಂಡೆ ಮಾಡಿಕೊಂಡು ಬಾಲ್ ಮಾಡಿಕೊಂಡಾಗ ಎಗೈನ್ ಅದನ್ನು ಏನು ಮಾಡೋದು ಫೋಲ್ಡಿಂಗ್ಸ್ ಆಗಿರುತ್ತೆ ಬಟ್ ಈ ಶೇಪಿಗೆ ನಾವು ಅದನ್ನು ರಿವರ್ಸ್ ಮಾಡ್ಬೋದು ಸೊ ದ ನೆಕ್ಸ್ಟ್ ಒನ್ ಈಸ್ ಓಕೆ ರೊಟ್ಟಿಯ ಉಂಡೆಯನ್ನು ಏನು ಮಾಡಿದ್ವಿ ಅಂತ ಹೇಳಿದ್ರೆ ರೊಟ್ಟಿಯನ್ನು ರೊಟ್ಟಿ ಹಿಟ್ಟನ್ನು ಏನು ಇದು ಮಾಡಿದ್ವಲ್ಲ ಸೊ ಅದನ್ನು ಲಟ್ಟಿಸಿದಾಗ ಏನಾಗುತ್ತೆ ರೊಟ್ಟಿ ಶೇಪಿಗೆ ಬರುತ್ತೆ ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬೇಯಿಸ್ತೀವಿ ಓಕೆ ನಾವು ಎಡಿಬಲ್ ಆಗಿ ತಿನ್ನಬೇಕಾದ್ರೆ ಹಸಿದಿನೇ ತಿನ್ನೋಕ್ಕಾಗಲ್ಲ ಅದನ್ನು ಕಾವಲಿ ಮೇಲೆ ಏನು ಮಾಡ್ತೀವಿ ರೋಸ್ಟ್ ಮಾಡ್ತೀವಿ ಸೊ ಇಲ್ಲಿ ಈ ಒಂದು ಈ ಎಲ್ಲ ಬದಲಾವಣೆಗಳನ್ನು ನೋಡಿ ಆದಮೇಲೆ ಸಮ್ ಆಫ್ ದಿ ಆ್ಯಕ್ಟಿವಿಟಿ ಬ್ಯೂಟಿಫುಲ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಎನ್ ಸಿ ಆರ್ ಟಿ ಸಿಲೆಬಸ್ಸಲ್ಲಿ ಫಸ್ಟ್ ಒನ್ ಚೇಂಜಸ್ ಫಸ್ಟ್ ಕಾಲಮ್ ಚೇಂಜಸ್ ಆರ್ ಚೇಂಜ್ ಈಸ್ ದೀಸ್ ಚೇಂಜ್ ಆರ್ ರಿವರ್ಸಿಬಲ್ ಆರ್ ಇರಿವರ್ಸಿಬಲ್ ಇದು ರಿವರ್ಸಿಬಲ್ ಆ ಇರಿವರ್ಸಿಬಲ್ ಇದನ್ನು ಪುನರಾವರ್ತನೆ ಮಾಡ್ಬೋದಾ ಅಥವಾ ಮಾಡದೇ ಇರ್ಬೋದಾ ಹಸಿ ಮೊಟ್ಟೆಯಿಂದ ಬೇಯಿಸಿದ ಮೊಟ್ಟೆ ಸೊ ಮೊಟ್ಟೆಯನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬೇಯಕ್ಕೆ ಬಾಯ್ಲ್ ಮಾಡ್ತೀವಿ ಬಾಯ್ಲೆಡ್ ಅನ್ನ ತಿಂದರೆ ಒಳ್ಳೆಯದು ಅಂತೆಲ್ಲ ಹೇಳ್ತಿರ್ತಾರಲ್ವ ಅದನ್ನು ಮತ್ತೆ ಮೊಟ್ಟೆ ಮಾಡೋಕ್ಕೆ ಸಾಧ್ಯನಾ ಆಗೋಲ್ಲ ಇಲ್ಲ ಅಂತ ಹೇಳಿದ್ರೆ ಇಂಟು ಮಾರ್ಕ್ ನೆಕ್ಸ್ಟು ಸಂಪನದಿಂದ ಇಡ್ಲಿ ಓಕೆ ಹಿಟ್ಟಿರುತ್ತೆ ಸೊ ಹಿಟ್ಟಿಂದ ಇಡ್ಲಿಯನ್ನು ಮಾಡ್ಬೋದು ಒದ್ದೆ ಬಟ್ಟೆಯಿಂದ ಒಣಗಿಸಿದ ಬಟ್ಟೆ ಓಕೆ ಒದ್ದೆ ಬಟ್ಟೆನ ಸನ್ಲೈಟಿಗೆ ಹಾಕಿದಾಗ ಚೇಂಜ್ ಮಾಡ್ಬೋದು ಸೊ ಈ ರೀತಿ ಸಮ್ ಆಫ್ ದಿ ಈಸಿಯೆಸ್ಟ್ ಆ್ಯಕ್ಟಿವಿಟಿಯನ್ನು ನಾವಲ್ಲಿ ಮಾಡಿಸಿದಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ಟೂಡೆಂಟಿಗೂ ಕೂಡ ಹ್ಯಾಪಿ ಹ್ಯಾಪಿಯಾಗಿ ಅವರು ಕಲಿತಾರೆ ಹಸಿಮೊಟ್ಟೆನ ಬೇಯಿಸಿದಾಗ ಬೇಯಿಸ್ಕೊಂಡು ತಿಂತಾಯಿರ್ತಾರೆ ಸೊ ಬೇಯಿಸಿದ ಮೊಟ್ಟೆಯಿಂದ ಹಸಿಮೊಟ್ಟೆ ಮಾಡ್ಬೋದು ಅಂತ ಹೇಳಿದಾಗ ಇಲ್ಲ ಮ್ಯಾಮ್ ಅಂತ ಸ್ಟೂಡೆಂಟ್ ಈಸಿಲಿ ಆನ್ಸರ್ ಮಾಡ್ತಾರೆ ಸೊ ಇದನ್ನೇ ನಾವು ಇನ್ನೊಂದು ಕಾಲ ಮಾಡಿಕೊಂಡು ಇಲ್ಲೇ ಟಿಕ್ ಮಾರ್ಕ್ ಇಂಟು ಮಾರ್ಕ್ ಟಿಕ್ ಮಾರ್ಕ್ ಇಂಟು ಮಾರ್ಕ್ ಯಾವುದಕ್ಕಿಂಟು ಇರುತ್ತೆ ಅವ್ರು ಐಡೆಂಟಿಫೈ ಮಾಡ್ತಾರೆ ನೆಕ್ಸ್ಟು ಅದನ್ನು ಫಿಲ್ ಅಪ್ ಮಾಡ್ಕೊಂಡ್ರೆ ಇನ್ನೂ ಈಸಿಯಾಗಿ ನೆನ್ ಇರುತ್ತೆ ಸ್ಟೂಡೆಂಟೇ ಮಾಡಿದಾಗ ಅವನು ನಾನೇ ಮಾಡಿರೋ ಆ್ಯಕ್ಟಿವಿಟಿ ಅಂತ ಈಸಿಲಿ ನೆನ್ಪಿಟ್ಕೊಳ್ತಾನೆ ನೆಕ್ಸ್ಟ್ ಒನ್ ನೆಕ್ಸ್ಟು ಇನ್ನೆಲ್ಲ ಏನೇನು ಚೇಂಜಸನ್ನು ಮಾಡ್ಬೋದು ಇಲ್ಲಿ ನಾವು ಆ್ಯಕ್ಟಿವಿಟಿಯನ್ನು ನೋಡಿಕೊಂಡು ನೆಕ್ಸ್ಟು ಥೇರಿ ಪಾರ್ಟಿಗೆ ಹೋಗೋಣ ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆಫ್ ದಿ ಇಕ್ವಿಪ್ಮೆಂಟ್ಸ್ ಇದೆ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಇದೆ ಸೊ ಇದನ್ನು ಹೋಲ್ಡ್ ಮಾಡಬೇಕಾದ್ರೆ ಕೈಯನ್ನು ಏನು ಮಾಡಬೇಕು ಸ್ವಲ್ಪ ಅಗಲ ಮಾಡಿ ಹಿಡ್ಕೋಬೇಕು ನೆಕ್ಸ್ಟು ಅದೇ ಈ ರೋಲನ್ನು ಹಿಡ್ಕೋಬೇಕಾದ್ರೆ ಸ್ವಲ್ಪ ಪ್ರಮಾಣದ ಹೋಲ್ಡಿಂಗ್ಸ್ ಅಥವಾ ಸ್ಪೇಸು ಸಾಕಾಗುತ್ತೆ ನಾವು ಈಸಿಯಾಗಿ ಏನು ಮಾಡ್ಬೋದು ಅದನ್ನು ಹೋಲ್ಡ್ ಮಾಡ್ಬೋದು ಸೊ ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಸೈಜ್ ಓಕೆ ಅದು ದೊಡ್ಡದಾಗಿದೆಯಾ ಅಥವಾ ಚಿಕ್ಕದಾಗಿದೆಯಾ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಬೋದು ಸೈಜ್ ನೆಕ್ಸ್ಟ್ ಒನ್ ಈಸ್ ಗಾಡಿಯ ಚಕ್ರಕ್ಕೆ ಸೇರಿಸುವ ಲೋಹದ ಬಳೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶೇಪ್ ಸರ್ಕ್ಯುಲರ್ ಶೇಪ್ ಆರ್ ರೌಂಡೆಡ್ ಶೇಪ್ ಅಂತ ಹೇಳಿ ಕರಿತೀವಿ ನಾವು ಓಕೆ ರೌಂಡೆಡ್ ಶೇಪ್ ನೆಕ್ಸ್ಟು ಇದರಲ್ಲಿ ಟ್ರಯಾಂಗಲ್ ರೆಕ್ಟ್ಯಾಂಗ್ಯುಲರ್ ಇದೆಲ್ಲ ನಾವು ನೋಡ್ಬೋದು ಓಕೆ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಸ್ಕೂಲ್ಗಳಲ್ಲಿ ಏನಾಗಿರುತ್ತೆ ಸಮ್ ಆಫ್ ದಿ ಸಿಂಪಲ್ ಎಕ್ಸ್ಪೆರಿಮೆಂಟಲ್ ಇಕ್ವಿಪ್ಮೆಂಟ್ಸ್ ಇರುತ್ತೆ ಸ್ಪಿರಿಟ್ ಲ್ಯಾಂಪ್ ಇರುತ್ತೆ ಟ್ರೈಪೌಟ್ ಸ್ಟ್ಯಾಂಡ್ ಇರುತ್ತೆ ವೈರ್ ವೈರ್ ವೈರ್ಗಾಜಲ್ಲಿ ಅದರ ಮೇಲೆ ನಾವು ಒಂದು ಪಾತ್ರೆಯನ್ನು ಏನೋ ಒಂದು ಇಟ್ಟಾಗ ಏನಾಗುತ್ತೆ ಅದರಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ಒಂದು ಮೇಣದ ಬತ್ತಿಯನ್ನು ಬರ್ನ್ ಮಾಡಿದಾಗ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಲೇಮಿಂಗ್ ಬರುತ್ತೆ ಫ್ಲೇಮಿಂಗ್ ಜೊತೆಗೆ ಅದರ ವ್ಯಾಕ್ಸ್ ಪ್ರೆಸೆಂಟ್ ಇರುತ್ತೆ ಮೇಣ ಏನಾಗುತ್ತೆ ಕರ್ಗಿ 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 ಒಂದು ಕಡೆ ಕಲೆಕ್ಟ್ ಆಗುತ್ತೆ ಸೊ ಅದನ್ನು ಅಷ್ಟೂ ನಾವು ಪುಡಿ ಮಾಡಿ ನೆಕ್ಸ್ಟು ಒಂದು ಕಂಟೈನರಲ್ಲಿ ಕಾಯಿಸಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಆ್ಯಶ್ ಬೂದಿ ಪ್ರೊಡ್ಯೂಸ್ ಆಗುತ್ತೆ ಸೊ ಇದನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಇಷ್ಟು ಥೇರಿಯನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಒಂದು ಟ್ರೈಪೋಡ್ ಸ್ಟ್ಯಾಂಡ್ ವೈರ್ ಗಾಜನ್ನು ಹಾಕಿ ಅದನ್ನು ಪೂರ್ತಿಯಾಗಿ ಬಿಸಿ ಮಾಡಿದಾಗ ಅದರಲ್ಲಿ ಏನು ಆ್ಯಶ್ ಉಳಿಯತ್ತಲ್ವ ಸೊ ಆ ಆ್ಯಶ್ ಯಾಕೆ ಬಂತು ಓಕೆ ಇಲ್ಲಿ ಬರೀ ವ್ಯಾಕ್ಸ್ ಅಷ್ಟೇ ಬಂತು ಇಲ್ಲಿ ಯಾಕೆ ನನಗೆ ಆ್ಯಶು ಪ್ರೊಡ್ಯೂಸ್ ಆಗಿದ್ದು ಗೊತ್ತಾಗಲ್ಲ ಅಥವಾ ಅದರಲ್ಲಿ ಸ್ಮೋಕ್ ಬಂದಿದ್ದು ಗೊತ್ತಾಗಲ್ಲ ಹೊಗೆ ಬಂದಿದ್ದು ಯಾಕೆ ಗೊತ್ತಾಗಲ್ಲ ಮನೆಯಲ್ಲಿ ಏನೋ ಅಡುಗೆ ಮಾಡ್ತಿರ್ತಾರಮ್ಮ ಸೊ ಅಲ್ಲಿ ಏನೇನೋ ಚೇಂಜಸ್ ಆಗುತ್ತಾ ನೋಡಿದ್ದೀವಿ ನಾವು ಒಂದು ಪಾತ್ರೆಯಲ್ಲಿ ಅನ್ನ ಇಟ್ಟಾಗ ಅಥವಾ ಕುಕ್ಕರಲ್ಲಿ ಅನ್ನ ಇಟ್ಟಾಗ ಅದನ್ನು ಓಪನ್ ಮಾಡಿದಾಗ ಲಿಡ್ನ ಮೇಲುಗಡೆ ಲಿಡ್ಡನ್ನು ಕೆಳಗಡೆ ವಾಟರ್ ಡ್ರಾಪ್ಲೆಟ್ ಕಲೆಕ್ಟ್ ಆಗಿರುತ್ತೆ ಯಾಕೆ ಇದೆಲ್ಲ ಬದಲಾವಣೆಗಳು ಅನ್ನೋದನ್ನು ನೋಡ್ಬೋದು ನೆಕ್ಸ್ಟ್ ಒನ್ ಇಲ್ಲಿ ಕೊಟ್ಟಿದ್ದಾರೆ ಒಂದು ಪದಾರ್ಥವನ್ನು ಕಾಯಿಸುವುದು ಅಥವಾ ಅದನ್ನು ಇತರೆ ಪದಾರ್ಥಗಳೊಂದಿಗೆ ಬೆರೆಸುವುದು ಆ ಪದಾರ್ಥದಲ್ಲಿ ಬದಲಾವಣೆ ತರಬಹುದಾದ ಇನ್ನೂ ಕೆಲವು ವಿಧಾನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಕೆಲವೊಂದನ್ನು ನಾವು ಪುನರಾವರ್ತನೆಗೊಳಿಸ್ಬೋದು ರಿವರ್ಸಿಬಲ್ ಆಗಿ ಫಾರ್ ಎಕ್ಸಾಂಪಲ್ ಒಂದು ಹಾಳೆ ಕೊಟ್ಟಿದ್ದೀವಿ ಅದನ್ನು ಫೋಲ್ಡ್ ಮಾಡಿದ್ರು ರಾಕೆಟ್ ಮಾಡಿದ್ರು ಎಗೇನ್ ಅದನ್ನು ಓಪನ್ ಅಪ್ ಮಾಡಿದಾಗ ಹಾಳೆನೇ ಬಂತು ಬಲೂನಲ್ಲಿ ಏರನ್ನು ಫಿಲ್ ಅಪ್ ಮಾಡಿದ್ದೀವಿ ಏರನ್ನು ತೆಗೆದ ತಕ್ಷಣ ಹ್ಯಾಸ್ ಇಟ್ ಈಸ್ ಬಂತು ಒಂದು ರೊಟ್ಟಿ ಹಿಟ್ಟನ್ನು ತಯಾರು ಮಾಡ್ಕೊಂಡಿದ್ದೀವಿ ರೊಟ್ಟಿ ಮಾಡಿದ್ದೀವಿ ಅದು ಶೇಪ್ ಚೆನ್ನಾಗಿ ಬಂದಿಲ್ಲ ಅಗೇನ್ ಮತ್ತು ರೋಲ್ ಮಾಡಿ ಇಟ್ಕೋಬೋದು ಆದರೆ ಕೆಲವೊಂದನ್ನು ಏನು ಮಾಡೋಕ್ಕಾಗಲ್ಲ ರಿವರ್ಸಿಬಲ್ ಮಾಡೋಕ್ಕಾಗಲ್ಲ ಪುನರಾವರ್ತನೆಗೊಳಿಸೋದಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಕ್ಯಾಂಡಲ್ ಸೊ ಅದು ಆಲ್ರೆಡಿ ಬರ್ನ್ ಆಗಿ ಹೋಗಿದೆ ಆದರೆ ಆ್ಯಶಸ್ಸು ಅಥವಾ ವ್ಯಾಕ್ಸಿಂದ ಅಗೇನ್ ಕ್ಯಾಂಡಲನ್ನು ನಾವು ಫಾರ್ಮೇಷನ್ ಮಾಡೋಕ್ಕಾಗಲ್ಲ ದಟ್ಸ್ ವೈ ಸಮಟೈಮ್ಸ್ ಅದು ಆ್ಯಶಸ್ ಇತ್ತು ಅಂದರೆ ಬೇರೆ ಬೌಲಲ್ಲಿ ಹಾಕಿಟ್ಟು ಇದ್ರದ್ದು ವ್ಯಾಕ್ಸ್ ಮೇಣದ ಬತ್ತಿ ಏನು ಕರ್ಗಿರುತ್ತೆ ಅದನ್ನು ಒಂದು ಪ್ಲೇಟ್ ಲೈಕ್ ಸ್ಟ್ರಕ್ಚರ್ಗೆ ಇಟ್ಟು ಮಧ್ಯ ಒಂದು ಥ್ರೆಡ್ ಹಾಕಿ ಉರಿಸ್ಬೋದು ಅದಕ್ಕೋಸ್ಕರ ಕ್ಯಾಂಡಲ್ ಮೇಣದ ಬತ್ತಿ ಎಕ್ಸಾಂಪಲನ್ನು ಬೋತ್ ಚೇಂಜಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ ಸೆವೆಂತ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿದೆ ಅದು ಫಿಸಿಕಲ್ ಚೇಂಜು ಆಗುತ್ತೆ ಕೆಮಿಕಲ್ ಚೇಂಜು ಆಗುತ್ತೆ ಅದರಲ್ಲಿ ನೆಕ್ಸ್ಟು ನೆಕ್ಸ್ಟ್ ಇಯರ್ ಲೆಸನ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಇನ್ ಡೀಟೇಲಾಗಿ ತಿಳ್ಕೊಳ್ಳೋಣ ಸೊ ದ ನೆಕ್ಸ್ಟ್ ಒನ್ ಈ ಒಂದು ಚಾಪ್ಟರಲ್ಲಿ ಮೇಯ್ನಾಗಿ ಚೇಂಜಸ್ ಸೊ ಅದರ ಶೇಪ್ ಆಗಿರ್ಬೋದು ಆಕಾರ ರೂಪ ರಚನೆ ಗಾತ್ರ ನೆಕ್ಸ್ಟ್ ಸೈಜ್ ಏನಾದರೂ ಚೇಂಜಸ್ ಆಗಿದೆಯಾ ಅನ್ನೋದ್ರ ಮೇಲೆ ಥ್ರೂ ಆ್ಯಕ್ಟಿವಿಟಿ ಈ ಲೆಸನ್ನು ಕನ್ಸಿಡರ್ ಆಗುತ್ತೆ ಕುಗ್ಗುವುದು ಹಿಗ್ಗುವುದು ಎಕ್ಸ್ಪ್ಯಾಂಡ್ ಆಗಿದೆಯಾ ಕಾಂಟ್ರಾಕ್ಟ್ ಆಗಿದೆಯಾ ನೆಕ್ಸ್ಟ್ ಎವಾಪರೇಷನ್ ಇದನ್ನು ಕ್ರಿಸ್ಟಲೈಸೇಷನ್ ಪ್ರೀವಿಯಸ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನಾವು ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಇರುತ್ತೆ ಸ್ಪಿರಿಟ್ ಲ್ಯಾಂಪ್ ಇರುತ್ತೆ ಇಲ್ಲಿ ಸಮುದ್ರದ ನೀರನ್ನು ಹಾಕ್ತೀವಿ ಆವಿಯಾಗಿ ಹೋಗುತ್ತೆ ಕೆಳಗಡೆ ಉಪ್ಪು ಫಾರ್ಮೇಷನ್ ಆಗತ್ತೆ ವಾಟರ್ ವೇಪರ್ ಆಗಿ ಹೊರಗಡೆ ಹೋಗುತ್ತೆ ದಟ್ ಬ್ಯೂಟಿಫುಲ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ಎ ಸೊ ದ ನೆಕ್ಸ್ಟ್ ಒನ್ ಈಸ್ ಸಿಗ್ಗುವುದು ಕೊಗ್ಗುವುದು ದ್ರವಿಸುವುದು ಅಂದರೆ ಅದೇನಾಗೋದು ವಾಟರ್ ಆಗಿ ಸಾ ಒಂದು ಸಮ್ ಆಫ್ ದಿ ಸಾಲಿಡ್ ಮಟೀರಿಯಲ್ಸ್ ಆಗಿರ್ಬೋದು ಸಮ್ ಆಫ್ ದಿ ಸಬ್ಸ್ಟೆನ್ಸಸ್ಸು ಲಿಕ್ವಿಡ್ ಫಾರ್ಮಿಂಗ್ ಆಗೋದು ಬಿಕಾಸ್ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟ್ ಲಿಕ್ವಿಡ್ ಸ್ಟೇಟಿಂದ ಏನಾಗುತ್ತೆ ಅಯಾನಿಕಾರ್ ಗ್ಯಾಶಿಯಸ್ ಸ್ಟೇಟ್ ಅಂತ ಹೇಳಿ ಕರಿತೀವಿ ಸಮ್ ಆಫ್ ದಿ ಚೇಂಜಸ್ ಸೊ ಇನ್ ದಿಸ್ ಚಾಪ್ಟರ್ ನಾವೇನೇನನ್ನು ಕಲ್ತಿದ್ದೀವಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಗಿರೋ ಚೇಂಜಸ್ ಅದರಲ್ಲಿ ಏನಾಗುತ್ತೆ ಫಿಸಿಕಲ್ ಚೇಂಜ್ ಆಗಿರ್ಬೋದು ಕೆಮಿಕಲ್ ಚೇಂಜ್ ಆಗಿರ್ಬೋದು ಆ ಆರ್ ಆ ಚೇಂಜಸ್ ಆಗಿರೋದು ಅದರ ಗಾತ್ರ ರಚನೆ ರೂಪ ಬಣ್ಣ ಆಕಾರದ ಮೇಲೆ ಆಗಿದೆ ಅನ್ನೋದನ್ನು ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟು ಎವಾಪರೇಷನ್ ಆಗಿರ್ಬೋದು ಅದೇ ರೀತಿಯಾಗಿ ಕ್ರಿಸ್ಟಲೈಸೇಷನ್ ಸೊ ಈ ಎಲ್ಲ ಕಾನ್ಸೆಪ್ಟನ್ನು ಕಲ್ತಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ